ಇಂಗ್ಲೆಂಡ್ ವಿರುದ್ಧ ಎರಡನೇ ಟೆಸ್ಟ್ ಪಂದ್ಯದಿಂದ ಭಾರತದ ಈ ಮೂರು ಆಟಗಾರರು ಹೊರಗೆ ಬಿದ್ದಿದ್ದಾರೆ ಸುದ್ದಿ ಕೇಳಿ ಅಭಿಮಾನಿಗಳು ಶಾಕ್ ಯಾರಪ್ಪ ಹೊರಗೆ ಹೋಗಿರೋದು ಅಂದರೆ ಕೆ ಎಲ್ ರಾಹುಲ್ ಅವರು ಎರಡನೇ ಟೆಸ್ಟ್ ಪಂದ್ಯವನ್ನು ಆಡ್ತಿಲ್ಲ ರೂಲ್ಡ್ ಔಟ್ ಆಗಿದ್ದಾರೆ ಅವರ ರೈಟ್ ಕಾಲಿಗೆ ಪೈನ್ ಆಗ್ತಿದ್ಯಂತೆ ನೆಕ್ಸ್ಟ್ ಇಂಜುರಿ ರವೀಂದ್ರ ಜಡೇಜಾ ಅವರು ಕೂಡ ರೂಲ್ಡ್ ಔಟ್ ಆಗಿದ್ದಾರೆ ಅವರಿಗೆ ನಿಘಲ್ಲಾಗಿದ್ಯಂತೆ ಬೆನ್ ಸ್ಟೋಕ್ಸ್ ರನ್ ಔಟ್ ಮಾಡಿದ ನಂತರ ಮತ್ತೊಬ್ಬ ಆಟಗಾರ ಯಾರಪ್ಪ ಅಂದರೆ ವಿರಾಟ್ ಕೊಹ್ಲಿ ಅವರು ಕೂಡ ಎರಡನೇ ಟೆಸ್ಟ್ ಪಂದ್ಯ ವೈಜಾಗ್ನಲ್ಲಿ ಆಡ್ತಿಲ್ಲ ಪರ್ಸ್ನಲ್ ರೀಸನ್ನಿಂದ ವಿರಾಟ್ ಕೊಹ್ಲಿ ಅವರು ಈ ಒಂದು ಪಂದ್ಯವನ್ನು ಆಡ್ತಿಲ್ಲ ಮತ್ತೊಬ್ಬ ಆಟಗಾರ ಕೂಡ ಹೊರಗೆ ಹೋಗಿದ್ದಾರೆ ಅದು ಮೊಹಮ್ಮದ್ ಶಮಿ ಅವರಿಗೆ ಇಂಜುರಿ ಕಂಟಿನ್ಯೂ ಆಗಿದೆ ಇನ್ನೂ ಕೂಡ ಫಿಟ್ ಆಗಿಲ್ಲ ಅಂತ ಸುದ್ದಿ ಹಾಕಿದೆ ಈ ನಾಲ್ಕು ಜನ ಸ್ಟಾರ್ ಆಟಗಾರರು ಎರಡನೇ ಟೆಸ್ಟ್ ಪಂದ್ಯವನ್ನು ಇಂಗ್ಲೆಂಡ್ ವಿರುದ್ಧ ಆಡೋದಿಲ್ಲ ಫಸ್ಟ್ ಟೆಸ್ಟ್ ಮ್ಯಾಚ್ ಸೋತ ನಂತರ ಜಡೇಜಾ ಹಾಗೂ ರಾಹುಲ್ ಇಬ್ಬರು ಕೂಡ ಹೊರಗೆ ನಡೆದಿದ್ದಾರೆ ಮೂರು ಹೊಸ ಆಟಗಾರರು ಬಂದಿದ್ದಾರೆ ಯಾರಂತ ನಿಮಗೆ ಅವಾಗಲೇ ಗೊತ್ತೇ ಇದೆ ಸೌರಭ್ ಕುಮಾರ್ ಸರ್ಫ್ರಾಜ್ ಖಾನ್ ಹಾಗೂ ವಾಷಿಂಗ್ಟನ್ ಸುಂದರ ಎಂಟ್ರಿ ಕೊಟ್ಟಿದ್ದಾರೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಇದು ಇವತ್ತಿನ ಬೆಂಕಿಯಾದಂಥ ನ್ಯೂಸ್